ಬಿಗ್ ಬಾಸ್ ವೀಕ್ಷಕರು ಅತಿ ಹೆಚ್ಚು ಇಷ್ಟಪಡ್ತಾ ಇದ್ದ ಸ್ಪರ್ಧಿಗಳಂದ್ರೆ ಅದು ತನಿಷಾ ಕಾರ್ತಿಕ್ ಸಂಗೀತ ಪ್ರತಾಪ್ ಸದ್ಯ ಈ ನಾಲ್ವರು ಒಂದೇ ಟೀಮ್ನಲ್ಲಿ ಆಟವಾಡ್ತಿದ್ದಾರೆ ಆದರೆ ಯಾಕೋ ಈ ಟೀಮ್ನಲ್ಲಿ ಮನಸ್ತಾಪಗಳು ಮಾತ್ರ ಹೆಚ್ಚಾಗ್ತಾ ಇದೆ ಅದೀಗ ಆಟದ ವಿಚಾರದಲ್ಲೂ ನಡೀತಿದೆ ಹೌದು ತನಿಷಾ ಹಾಗೂ ಪ್ರತಾಪ್ ಮಧ್ಯೆ ನಿನ್ನೆಯ ಎರಡನೇ ಟಾಸ್ಕ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು ನಾಮಿನೇಷನ್ ವೇಳೆ ಪ್ರತಾಪ್ ತನಿಷಾಗೆ ಕೊಟ್ಟಿರುವ ಕಾರಣ ತನಿಷಾ ಅವರ ಬೇಸರಕ್ಕೆ ಕಾರಣವಾಗಿದೆ ಅದೇ ಬೇಸರ ಈಗ ಇಂದಿನ ಟಾಸ್ಕ್ನಲ್ಲೂ ಮುಂದುವರಿದಂತೆ ಕಾಣಿಸ್ತಾ ಇದೆ ಆದರೆ ಉಸ್ತುವಾರಿ ವಿಚಾರದಲ್ಲಿ ತನಿಷಾ ಪ್ರತಾಪ್ನ ಚೆನ್ನಾಗಿ ಬೈದಿದ್ದಾರೆ ನಿನ್ನೆ ಇದ್ದ ಕೋಪವನ್ನ ಇಂದು ತೀರಿಸಿಕೊಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೌದು ಬಿಗ್ ಬಾಸ್ನಲ್ಲಿ ಮೊದಲ ಬಾರಿಗೆ ಪ್ರತಾಪ್ ತಾಳ್ಮೆ ಕಳ್ಕೊಂಡು ರೊಚ್ಚಿಗೆದ್ದು ಮಾತಾಡಿದ್ದಾರೆ ಯಾಕಂದ್ರೆ ಪ್ರತಾಪ್ ನವರೇ ಅವರ ವಿರುದ್ಧ ಮುಗಿಬಿದ್ದು ಮಾತನಾಡಿರೋದು ಇದಕ್ಕೆ ಕಾರಣ ಅನ್ಬೋದು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿರುವ ಕೆಲ ಸ್ಪರ್ಧಿಗಳು ಬರೀ ಮಾತಿನಿಂದಲೇ ಫೇಮಸ್ ಆಗಿದ್ದಾರೆ ಜೋರು ಧ್ವನಿಯಲ್ಲಿ ಜಗಳವಾಡುತ್ತಾ ಇನ್ನೊಬ್ಬರ ಮೇಲೆ ದರ್ಪ ಮೆರೆದವರು ಕೂಡ ಇದ್ದಾರೆ ಅನ್ಯಾಯ ಆದಾಗ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟಿಸಿದವರು ಕೂಡ ಇದ್ದಾರೆ ಆದರೆ ಈವರೆಗೂ ತಮಗೇನಾದ್ರೂ ಕೂಡ ಯಾರ ಮೇಲೂ ಕೂಗಾಡಿದವರಲ್ಲ ಡ್ರೋನ್ ಪ್ರತಾಪ್ ಅವರು ಆದರೆ ಇಂದು ಅವರು ಕೂಡ ರೊಚ್ಚಿಗೆದ್ದು ಕಿರುಚಾಡಿದ್ದಾರೆ ಇದು ಮನೆಯ ಸದಸ್ಯರಿಗೆ ಮಾತ್ರವಲ್ಲದೆ ವೀಕ್ಷಕರಿಗೂ ಕೂಡ ಶಾಕ್ ಆಗಿದೆ ಅಷ್ಟಕ್ಕೂ ಮನೆಯೊಳಗೆ ಅಂತದ್ದೇನಾಯ್ತು ಯಾವ ವಿಚಾರಕ್ಕೆ ಸ್ಪರ್ಧಿಗಳು ಕಿತ್ತಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಹೌದು ಟೀಮ್ ಕ್ಯಾಪ್ಟನ್ ಆಗಿರುವ ಡ್ರೋನ್ ಪ್ರತಾಪ್ ಸಂಗೀತ ತನಿಷಾ ವರ್ತೂರ್ ಸಂತೋಷ್ ಮೈಕಲ್ ಕಾರ್ತಿಕ್ ಇರುವ ತಂಡವನ್ನ ಗಂಧದ ಗುಡಿ ಅಂತ ಕರೆಯಲಾಗಿದೆ ಇದೇ ಮೊದಲ ಬಾರಿಗೆ ಟಾಸ್ಕ್ ಗೆದ್ದ ತಂಡದ ಕ್ಯಾಪ್ಟನ್ಗೆ ಬಿಗ್ ಬಾಸ್ ಅಧಿಕಾರವೊಂದನ್ನು ಕೂಡ ಕೊಟ್ಟಿದ್ದಾರೆ ಆ ಅಧಿಕಾರವನ್ನ ಕೂಡ ಪ್ರತಾಪ್ ಚೆನ್ನಾಗಿಯೇ ನಿಭಾಯಿಸಿದ್ದಾರೆ ಆದರೆ ಇಂದಿನ ಸಂಚಿಕೆಯಲ್ಲಿ ಪ್ರತಾಪ್ ಮೇಲೆ ಅವರ ಸದಸ್ಯರೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ ತನಿಷಾ ವರ್ತೂರ್ ಸಂತೋಷ್ ಗರಂ ಆಗಿದ್ದಾರೆ ನಿನ್ನೆಯ ಟಾಸ್ಕ್ನಲ್ಲಿ ಪ್ರತಾಪ್ ನೇತೃತ್ವದಲ್ಲಿದ್ದ ಗಂಧದ ಗುಡಿ ಟೀಂ ಉತ್ತಮವಾಗಿಯೇ ಆಡಿತ್ತು ಆದರೆ ಇಂದು ಎಲ್ಲ ತಲೆ ಕೆಳಗಾಗಿರುವಂತೆ ಕಾಣಿಸ್ತಾ ಇದೆ ಟೀಂ ಕ್ಯಾಪ್ಟನ್ ಆಗಿರುವ ಪ್ರತಾಪ್ ಸರಿಯಾಗಿ ಪಾಯಿಂಟ್ಸ್ ಹಾಕ್ತಾ ಇಲ್ಲ ಅಂತ ತನಿಷಕ್ಕೂ ಕೂಗಾಡಿದ್ದಾರೆ ವಜ್ರಕಾಯ ಟೀಮ್ನಿಂದ ಹತ್ತು ಫೌಲ್ ಎಕ್ಸ್ಟ್ರಾ ಆಗಿದೆ ನಮ್ಗೆ ಪಾಯಿಂಟ್ಸ್ ಜಾಸ್ತಿ ಬರ್ಬೇಕಿತ್ತು ಅಂತ ತನಿಷಾ ಅವರ ವಾದ ಪ್ರತಾಪ್ ಸರಿಯಾಗಿ ಉಸ್ತುವಾರಿಯನ್ನ ಮಾಡಿಲ್ಲ ಅಂತ ಟೀಂನವರು ಕೂಗಾಡಿದ್ದಾರೆ ಅಂದಹಾಗೆ ಪ್ರತಾಪ್ನ ಉಸ್ತುವಾರಿಯಾಗಿ ಕಳುಹಿಸಿದ್ದೇ ತಪ್ಪು ಅಂತ ಸಂಗೀತ ಕೂಡ ಹೇಳ್ಕೊಂಡಿದ್ದಾರೆ ಇದನ್ನೆಲ್ಲ ಹೊರಗಿನಿಂದ ಕೂತು ಗಮನಿಸ್ತಾ ಇದ್ದ ಎದುರಾಳಿ ತಂಡದ ವಿನಯ್ ಅಲ್ ನೋಡಿ ಎಲ್ಲರೂ ಕೂಡ ಅವನನ್ನ ಹೇಗೆ ತಿಂದಾಗ್ತಾ ಇದ್ದಾರೆ ಅಂತ ತಮ್ಮ ಟೀಂ ಜೊತೆ ಹೇಳಿದ್ದಾರೆ ಇನ್ನು ಉಸ್ತುವಾರಿ ಅಂತ ನಿಂತ ಮೇಲೆ ನನ್ನ ನಿರ್ಧಾರವನ್ನ ನಾನು ಕರೆಕ್ಟ್ ಆಗಿ ಕೊಡ್ತೀನಿ ಅಂತ ಪ್ರತಾಪ್ ಅವರು ಹೇಳಿದ್ರೂ ಕೂಡ ಯಾರಿಗೂ ಸಮಾಧಾನ ಆಗ್ಲೇ ಇಲ್ಲ ತನಿಷಾ ಮೈಕಲ್ ಮತ್ತೆ ವರ್ತೂರ್ ಸಂತೋಷ್ ಒಬ್ಬರಾದ ಮೇಲೊಬ್ಬರು ಪ್ರತಾಪ್ ಮೇಲೆ ಮುಗಿಬೀಳ್ತಾರೆ ಇದರಿಂದ ತಾಳ್ಮೆ ಕಳ್ಕೊಂಡ ಪ್ರತಾಪ್ ಕೂಗಾಡಿದ್ದಾರೆ ಪಾಯಿಂಟ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ ಎಷ್ಟು ಸಲ ನಿಮಗೆ ಹೇಳಿ ಎಲ್ಲರೂ ಕೂಡ ನನ್ನ ಮೈ ಮೇಲೆ ಬೀಳ್ಬೇಡಿ ಅಂತ ಪ್ರತಾಪ್ ಕೂಗಾಡ್ತಾ ಅಲ್ಲಿಂದ ಹೊರ ನಡೆದಿದ್ದಾರೆ ನಿನ್ನೆಯ ಟಾಸ್ಕ್ನಲ್ಲಿ ತಂಡವನ್ನು ಅದ್ಭುತವಾಗಿ ನಿಭಾಯಿಸಿದ್ದ ಪ್ರತಾಪ್ ಮೇಲೆ ವೀಕ್ಷಕರು ಹಾಗೂ ಸ್ಪರ್ಧಿಗಳು ಕೂಡ ಬೇಷ್ ಅಂತ ಹೇಳ್ಕೊಂಡಿದ್ರು ಆದರೆ ಇದೀಗ ಮನೆಯಲ್ಲಿ ಸಹನೆ ಕಳೆದುಕೊಂಡ ಡ್ರೋನ್ ಪ್ರತಾಪ್ ಅವರ ದರ್ಶನವಾಗಿದೆ ಇದೇ ಮೊದಲ ಬಾರಿಗೆ ಅವರು ಈ ರೀತಿ ಕಾಣಿಸಿಕೊಂಡಿರೋದು ಅದು ಅಲ್ಲದೆ ತನಿಷಾ ಅವರು ಪ್ರತಾಪ್ಗೆ ನೀನು ದಡ್ಡ ಅಲ್ಲ ದಡ್ಡಂತರ ನಟಿಸ್ತಾ ಅಂತ ಬೈದಿದ್ದಾರೆ ಇದನ್ನೆಲ್ಲ ಕೇಳಿಸಿಕೊಂಡ ಪ್ರತಾಪ್ ಸೈಲೆಂಟ್ ಆಗಿಯೇ ಇದ್ರು ಆದ್ರೆ ಎಲ್ರೂ ಕೂಡ ಮುಗಿಬಿದ್ದ ನಂತರ ತಮ್ಮ ಕೋಪವನ್ನ ಹಿಡಿದಿಟ್ಟುಕೊಳ್ಳಲಾಗದೆ ತಾಳ್ಮೆ ಕಳ್ಕೊಂಡು ಮಾತಾಡಿದ್ದಾರೆ ಆದ್ರೆ ಕೆಲವರ ಪ್ರಕಾರ ನಿನ್ನೆಯ ಟಾಸ್ಕ್ ವಿಚಾರದಲ್ಲಿ ತನಿಷಾಗೆ ಪ್ರತಾಪ್ ಮೇಲೆ ಕೋಪ ಇತ್ತು ಆ ಕೋಪವನ್ನ ಇಂದು ತೀರಿಸಿಕೊಂಡಿದ್ದಾರೆ ಅಂತ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಅಂದಹಾಗೆ ಇಲ್ಲಿ ಪ್ರತಾಪ್ದು ತಪ್ಪಿದ್ಯಾ ಅಥವಾ ಟೀಮ್ನವರೇ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರಾ ಅನ್ನೋದನ್ನ ಇಂದಿನ ಸಂಚಿಕೆಯಿಂದಲೇ ತಿಳಿಬೇಕಾಗಿದೆ ಆದರೆ ವೀಕ್ಷಕರಿಗೆ ಮಾತ್ರ ಇವರು ಜಗಳ ಮಾಡಿಕೊಳ್ಳೋದು ಇಷ್ಟ ಇಲ್ಲ ಯಾಕಂದ್ರೆ ಇವರನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ತನಿಷಾ ಮತ್ತು ಪ್ರತಾಪ್ ನಡುವೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಕೂತು ಬಗೆಹರಿಸಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಒಂದಷ್ಟು ವೀಕ್ಷಕರು ಕಮೆಂಟ್ ಮೂಲಕ ಹೇಳಿದ್ದಾರೆ ಆದರೆ ವೀಕೆಂಡ್ನಲ್ಲಿ ಈ ವಿಚಾರ ಚರ್ಚೆಗೆ ಬರೋದಂತೂ ಪಕ್ಕಾ ಹೋದ ವಾರ ವಿನಯ್ ಟೀಮ್ನ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ರು ಆದರೆ ಈ ವಾರ ಪ್ರತಾಪ್ ಸಂಗೀತ ತನಿಷಾ ಕಾರ್ತಿಕ್ ಅವರನ್ನ ಕ್ಲಾಸ್ ತಗೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಯಾಕಂದ್ರೆ ಟೀಮ್ ಅಂತ ಬಂದಾಗ ಇವರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಹಾಗಾಗಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚ ಈ ಪ್ರಶ್ನೆಯನ್ನ ಮಾಡ್ತಾರೆ ಅಂತ ವೀಕ್ಷಕರು ತಮ್ಮ ಅನಿಸಿಕೆಯನ್ನ ಹೇಳಿಕೊಂಡಿದ್ದಾರೆ ಅಂದಹಾಗೆ ನಿನ್ನೆಯ ಟಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ ಗಳನ್ನ ಗೆಲ್ಲುವ ತಂಡಕ್ಕೆ ನಾಮಿನೇಷನ್ ವಿಚಾರವಾಗಿ ವಿಶೇಷ ಅಧಿಕಾರ ಕೊಡುವುದಾಗಿ ಬಿಗ್ ಬಾಸ್ ಘೋಷಿಸುವುದರ ಜೊತೆಗೆ ಟಾಸ್ಕ್ಗಳಲ್ಲಿನ ಗೆಲುವು ನಾಮಿನೇಷನ್ ಮೇಲೆ ಪರಿಣಾಮ ಬೀಳಲಿದೆ ಅಂತ ತಿಳಿಸಿದ್ರು ಆಗ ಎಲ್ರಿಗೂ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ನಾವು ಗೆಲ್ಬೇಕು ಐದಕ್ಕೆ ಐದು ಗೆದ್ರೆ ಸೇಫ್ ಆಗ್ತೀವಿ ಅಂತ ತುಕಾಲಿ ಸಂತೋಷ್ ತಮ್ಮ ತಂಡದವರ ಜೊತೆ ಚರ್ಚೆ ಮಾಡ್ತಿದ್ರು ಆಗ ಸ್ನೇಹಿತ್ ಆಟದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರನ್ನ ಸೇಫ್ ಮಾಡೋಣ ಅಂತ ಕೂಡ ಹೇಳ್ಕೊಂಡಿದ್ರು ಇನ್ನು ಬಿಗ್ ಬಾಸ್ ಎರಡು ತಂಡಗಳಿಗೂ ಫಜಲ್ ಅನ್ನ ಕೊಟ್ಟು ಬೇಗ ಫಜಲ್ ಮುಗಿಸುವ ತಂಡ ಗೆದ್ದಂತೆ ಅಂತ ಹೇಳ್ಕೊಂಡಿದ್ರು ಆರಂಭದಲ್ಲಿ ಸಿರಿ ತಂಡದಲ್ಲಿ ಕನ್ಫ್ಯೂಷನ್ ಆಗಿದ್ರು ಡ್ರೋನ್ ಪ್ರತಾಪ್ ತಂಡದಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಬೇಗ ಫಜಲ್ ಮುಗಿಸಿ ಡ್ರೋನ್ ಪ್ರತಾಪ್ ತಂಡ ಗೆಲುವಿನ ನಗೆ ಬೀರಿದ್ರು ಈ ವೇಳೆ ಟಾಸ್ಕ್ ಗೆದ್ದ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ವಿಶೇಷ ಅಧಿಕಾರವನ್ನ ನೀಡಿದ್ರು ನಿಮ್ಮ ತಂಡದಿಂದ ನಾಮಿನೇಟ್ ಆಗಿರುವ ಸದಸ್ಯರ ಪೈಕಿ ಒಬ್ರನ್ನ ನಾಮಿನೇಷನ್ನಿಂದ ಸೇಫ್ ಮಾಡಬಹುದು ನಿಮ್ಮದೇ ನಿರ್ಧಾರ ಆಗಿರ್ಬೇಕು ಯಾರ ಜೊತೆಯೂ ಚರ್ಚಿಸುವಂತಿಲ್ಲ ಅಂತ ಹೇಳಿದ್ರು ಆಗ ಡ್ರೋನ್ ಪ್ರತಾಪ್ ನಮ್ಮ ಟೀಮ್ನಲ್ಲಿ ಎಲ್ಲರೂ ಕೂಡ ಚೆನ್ನಾಗಾಡಿದ್ದಾರೆ ಎಫರ್ಟ್ಸ್ ಹಾಕಿದ್ದಾರೆ ನಾನು ಭಾಗ್ಯಶ್ರೀ ಅವರನ್ನ ಸೇಫ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಫಜಲ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅದರಿಂದ ನಮಗೆ ಸಹಾಯ ಆಯಿತು ಗೇಮ್ ದೃಷ್ಟಿಕೋನದಿಂದ ನಾನು ಭಾಗ್ಯಶ್ರೀ ಅವರನ್ನ ಸೇಫ್ ಮಾಡ್ತೀನಿ ಅಂತ ಎಲ್ಲರ ಮುಂದೆ ಪ್ರತಾಪ್ ಅವರು ಹೇಳಿದ್ದಾರೆ ಈ ವಾರ ನಾಮಿನೇಟ್ ಆಗಿದ್ದ ಭಾಗ್ಯಶ್ರೀ ಅವರು ಡ್ರೋನ್ ಪ್ರತಾಪ್ ಅವರು ಸೇಫ್ ಮಾಡಿದ್ರಿಂದ ತುಕಾಲಿ ಸಂತೋಷ್ ಮತ್ತು ವಿನಯ್ಗೆ ಔಟ್ ಆದಂಗಾಯ್ತು ಡ್ರೋನ್ ಪ್ರತಾಪ್ ಅವರ ನಿರ್ಧಾರ ಕಂಡು ರೆಡ್ಡಿ ಪಾಳ್ಯ ಗ್ಯಾಂಗ್ ಶಾಕ್ ಆಗಿದ್ದು ಅದರಲ್ಲೂ ತುಕಾಲಿ ಸಂತೋಷ್ ಮತ್ತು ವಿನಯ್ ಡ್ರೋನ್ ಪ್ರತಾಪ್ಗೆ ಪರೋಕ್ಷವಾಗಿ ತಿರುಗೇಟನ್ನು ಕೂಡ ಕೊಟ್ಟಂತಿತ್ತು ಅಂದಹಾಗೆ ಈಗ ಡ್ರೋನ್ ಪ್ರತಾಪ್ ಅವರು ಸ್ಟ್ರಾಂಗ್ ಅನ್ನುವ ವಿಚಾರ ಗೊತ್ತಾದ ನಂತರ ವಿನಯ್ ಅಂಡ್ ಟೀಮ್ ಗಾಳ ಹಾಕುವ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರು ಕಮೆಂಟ್ ಮೂಲಕ ಹೇಳ್ತಾ ಇದ್ದಾರೆ ಹೌದು ಹೊರಗಿದ್ದಾಗ ಡ್ರೋನ್ ಪ್ರತಾಪ್ ಬಗ್ಗೆ ಜನರಿಗೆ ಇದ್ದ ಅಭಿಪ್ರಾಯವೇ ಬೇರೆಯಾಗಿತ್ತು ಯಾವಾಗ ಅವರು ಬಿಗ್ ಬಾಸ್ ಮನೆಗೆ ಹೋದ್ರೋ ಅವರು ಕೆಲವೇ ವಾರಗಳಲ್ಲಿ ಎಲ್ಲರ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿದ್ದಾರೆ ಈ ವಾರ ಅವರು ನಾಮಿನೇಟ್ ಕೂಡ ಆಗಿಲ್ಲ ಹೀಗಾಗಿ ಅವರು ಈ ವಾರ ಸೇಫ್ ಆಗಿದ್ದಾರೆ ಪ್ರತಾಪ್ ಬುದ್ಧಿವಂತ ಎಂಬುದು ಬಹುತೇಕರಿಗೆ ಗೊತ್ತಾಗಿದೆ ಈ ಕಾರಣಕ್ಕೆ ಅವರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ತುಕಾಲಿ ಸಂತೋಷ್ ವಿನಯ್ ಸ್ನೇಹಿತ್ ಪ್ರಯತ್ನಿಸಿದ್ದಾರೆ ವರ್ತೂರ್ ಸಂತೋಷ್ ಅವರು ಹುಲಿ ಉಗುರು ವಿವಾದದಿಂದ ಒಂದು ವಾರ ಬಿಗ್ ಬಾಸ್ನಿಂದ ಹೊರಗಿದ್ರು ಮನೆಯ ಒಳಗಿರುವ ಸ್ಪರ್ಧಿಗಳ ಬಗ್ಗೆ ಜನರಿಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದು ವರ್ತೂರ್ ಸಂತೋಷ್ ಅವರಿಗೆ ಗೊತ್ತಾದ ಹಾಗಿದೆ ಹೀಗಾಗಿ ದೊಡ್ಡ ಮನೆ ಒಳಗೆ ಬಂದ ಅವರು ವಿನಯ್ ಟೀಮ್ನಿಂದ ಸ್ವಲ್ಪ ದೂರವೇ ಇರೋದಕ್ಕೆ ಆರಂಭಿಸಿದ್ದಾರೆ ತುಕಾಲಿ ಸಂತೋಷ್ ಬಳಿ ಹೋಗಿ ಪ್ರತಾಪ್ ಜೊತೆ ಸೇರಿಕೊಳ್ಳೋದಕ್ಕೆ ಕೂಡ ಸೂಚಿಸಿದ್ದಾರೆ ವಿನಯ್ ಹಾಗೂ ಕಾರ್ತಿಕ್ ಕಿತ್ತಾಡ್ತಾ ಇದ್ರು ಈಗ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದಾರೆ ಇದರಲ್ಲೇ ನೀನು ಅರ್ಥ ಮಾಡ್ಕೋಬೇಕು ನಿನ್ನನ್ನ ಕಾರ್ತಿಕ್ ವಿರುದ್ಧ ಎತ್ತಿ ಕಟ್ಟಿದ್ರು ಆದ್ರೆ ಈಗ ಅವರಿಬ್ರು ಒಂದಾಗಿದ್ದಾರೆ ಪ್ರತಾಪ್ ಜೊತೆ ಸೇರಿಕೊಂಡ್ರೆ ನಿನಗೆ ಸಹಾಯ ಆಗುತ್ತೆ ಅಂತ ವರ್ತೂರ್ ಸಂತೋಷ್ ತುಕಾಲಿಗೆ ಹೇಳಿದ್ದಾರೆ ವರ್ತೂರ್ ಸಂತೋಷ್ ಹೇಳಿದ ಈ ಮಾತನ್ನ ತುಕಾಲಿ ಸಂತೋಷ್ ಅವರು ಗಂಭೀರವಾಗಿ ಸ್ವೀಕರಿಸಿದ್ದಾರೆ ಈ ಕಾರಣಕ್ಕೆ ತುಕಾಲಿ ಸಂತೋಷ್ ಪ್ರತಾಪ್ ಬಳಿ ರಾಜಿಗೆ ಪ್ರಯತ್ನಿಸಿದ್ದಾರೆ ನನ್ನ ಮತ್ತು ನಿನ್ನ ಕೆಮಿಸ್ಟ್ರಿ ಮೊದಲಿನಿಂದಲೂ ಚೆನ್ನಾಗಿದೆ ನಿನ್ನ ವಿಚಾರ ಮಾತನಾಡದೆ ಮೂರು ವಾರ ಆಗಿದೆ ನಿನ್ನ ಕಣ್ಣಲ್ಲಿ ಪ್ರೀತಿ ಕಾಣ್ತಾ ಇದೆ ನೀನು ನಾನು ಕನೆಕ್ಟ್ ಆದರೆ ಕಾಮಿಡಿ ಆಗುತ್ತೆ ಅಂತ ತುಕಾಲಿ ಸಂತೋಷ್ ಡ್ರಾಮಾ ಮಾಡಿದ್ದಾರೆ ಇನ್ನೊಂದ್ ಕಡೆ ಕುಳಿತಿದ್ದ ವಿನಯ್ ಆ್ಯಂಡ್ ಗ್ಯಾಂಗ್ ಪ್ರತಾಪ್ ಅವರನ್ನ ಹೊಗಳಿತ್ತು ಇವತ್ತು ನೀನು ಆಡಿದ ಮಾತು ಉತ್ತಮವಾಗಿತ್ತು ಅಂತ ವಿನಯ್ ಹಾಗೂ ಸ್ನೇಹಿತ್ ಪ್ರತಾಪ್ ಸ್ಟ್ರಾಂಗ್ ಅನ್ನುವ ವಿಚಾರ ಗೊತ್ತಾದ ಬಳಿಕ ಈ ರೀತಿಯ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ ಇದು ಪ್ರತಾಪ್ಗೂ ಗೊತ್ತಾದ ಹಾಗಿದೆ ಅವರು ಇದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ ಇದನ್ನು ಗಮನಿಸಿದ ವೀಕ್ಷಕರು ನಿಮ್ಮ ಗಾಳಕ್ಕೆ ಬೀಳುವ ಮೀನು ಪ್ರತಾಪ್ ಅಲ್ಲ ಅಂತ ಹೇಳಿದ್ದಾರೆ ಇದೇನೇ ಆಗಿದ್ರೂ ಇಂದಿನ ಸಂಚಿಕೆ ವೀಕ್ಷಕರಿಗೆ ಕೊಂಚ ಬೇಸರವನ್ನ ಉಂಟು ಮಾಡಿದೆ ಯಾಕಂದ್ರೆ ತಮಗಿಷ್ಟವಾದ ಸ್ಪರ್ಧಿಗಳೇ ಈ ರೀತಿ ಕಿತ್ತಾಡ್ತಾ ಇರೋದನ್ನ ನೋಡೋಕಾಗ್ತಿಲ್ಲ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ಅಂದಹಾಗೆ ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ